ಶಾಸಕ ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರ್ಪಡೆ, ಬಹುತೇಕ ಫಿಕ್ಸ್. ಪಾರಿಜಾತ ನಿವಾಸಕ್ಕೆ ಆಗಮಿಸಿದ್ದಾರೆ ಶಾಸಕ ಜನಾರ್ದನ್ ರೆಡ್ಡಿ. ಗಣಿದಣಿ, ಶಾಸಕ ಜನಾರ್ದನ್ ರೆಡ್ಡಿ ಕಮಲ ಮುಡಿಯೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಪಾರಿಜಾತ ನಿವಾಸಕ್ಕೆ ಆಗಮಿಸಿದ್ದಾರೆ. ಹಿತೈಷಿಗಳೊಂದಿಗೆ ಸಭೆ ನಡೆಸ್ತಾರೆ ಜನಾರ್ದನ ರೆಡ್ಡಿ, ಕೆಆರ್ಪಿಪಿ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ. ಸಭೆ ನಂತರ ಪಕ್ಷ ಸೇರ್ಪಡೆ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ನೋಡೀಗ ಅಮಿತ್ ಶಾ ಅವ್ರನ್ನು ಭೇಟಿಯಾಗಿ ಬಂದಿದ್ದಾರೆ. ಶ್ರೀರಾಮುಲು ಅವರು ನಿಂತ್ಕೊಂಡ್ರೆ ಅವ್ರಿಗೆ ಸಪೋರ್ಟ್ ಮಾಡಲ್ಲ ಅಂತಲೂ ಹೇಳಿದ್ರು. ಅವರು ತಮ್ಮ ಆಪ್ತ ಗೆಳೆಯನ ವಿರುದ್ಧವೇ ತೊಡೆ ತಟ್ಟಿದ್ರು. ಬಟ್ ಈಗ ಅಸಮಾಧಾನಗಳೆಲ್ಲವೂ ಕೂಡ ಶಮನ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ಈಗ ಕೆಆರ್ಪಿಪಿಯಿಂದ ಅವರಿಗೆ ಬೆಂಬಲ ಕೊಡ್ತಾರಾ ಬಿಜೆಪಿಯವರಿಗೆ, ಅಥವಾ ಜನಾರ್ದನ್ ರೆಡ್ಡಿಯವರೇ ಬಿಜೆಪಿಗೆ ಸೇರ್ಪಡೆಗೊಳ್ತಾರಾ ಅನ್ನುವಂಥದ್ದು ಪ್ರಶ್ನೆ ಹಾಗೆ ಇತ್ತು. ಬಟ್ ಈಗ ಉತ್ತರ ಸಿಗ್ತಾ ಇದೆ, ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರುವುದು ಬಹುತೇಕ ಪಕ್ಕ ಆಗ್ತಾ ಇದೆ. ನೋಡಿ, CBI ದಾಳಿ ಆಯಿತು, CBI ಅವ್ರನ್ನ ಬಂಧಿಸ್ತು, ಅದಾದ ಮೇಲೆ ತೆರೆಮರೆಯಲ್ಲಿ ಸರಿದ್ರು ಸುಮಾರು 11 ವರ್ಷ ಜೈಲಲ್ಲಿ, ಅದರಲ್ಲೂ ಬೇಲಲ್ಲಿ. ಬಳ್ಳಾರಿ ಕಾಲಿಡದೆ ಈಗಲೂ ಕೂಡ ಕಾಲಿಡೋಕ್ಕಾಗ್ತಾ ಇಲ್ಲ. ಜನಾರ್ದನ್ ರೆಡ್ಡಿಗೆ ಗಂಗಾವತಿ ಶಾಸಕರಾಗಿದ್ದಾರೆ ಕೆಆರ್ಪಿಪಿ ಪಕ್ಷದಿಂದ. ರಾಜ್ಯ ನಾಯಕರ ವಿರುದ್ಧ ನಿರಂತರವಾಗಿ ಹರಿಹಾಯ್ತಾ ಇದ್ರು, ಆ್ಯಂಡ್ ಹೈಕಮಾಂಡ್ ವಿರುದ್ಧವೂ ಕೂಡ. ನಮ್ಮವರೇ ನನಗೆ ಮುಳುವಾದ್ರು ಅಂತ ರಾಜಕೀಯವಾಗಿ 2008 ಕರ್ನಾಟಕದಲ್ಲಿ ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬರುವಲ್ಲಿ ಜನಾರ್ದನ್ ರೆಡ್ಡಿ ಪಾತ್ರ ಬಹಳ ಮುಖ್ಯವಾಗಿದೆ. ಒಂಥರ ಬಿಜೆಪಿ ಪಾಲಿಗೆ ಅದೃಷ್ಟ ರೇಖೆಯಾಗಿದ್ದರು ಜನಾರ್ದನ್ ರೆಡ್ಡಿ. ಆದರೆ ಹಂತ ಹಂತವಾಗಿ ಅದೆಲ್ಲವೂ ಕೂಡ ವರ್ತಿಸೋಯಿತು. ಆದರೆ ಈಗ ನೋಡಿ, ಮೊನ್ನೆ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸಿದ್ರು ಅವರು. ಕೆಲವೊಂದಿಷ್ಟು ಡಿಮ್ಯಾಂಡ್ಗಳನ್ನು ಇಟ್ಟಿದ್ದರು, ನನಗೆ ಅನುದಾನ ಕೊಡಬೇಕು ನನ್ನ ಕ್ಷೇತ್ರಕ್ಕೆ ಅಂತ ಹೇಳಿ, ಹಾಗಾದರೆ ಮಾತ್ರ ನಾನು ಬಿಜೆಪಿಗೆ ಬರ್ತೇನೆ ಅಂತ ಅಂದರೆ ಕೇಂದ್ರ ಸರ್ಕಾರದಿಂದ. ನೋಡಿ, ಅಮಿತ್ ಶಾ ಅವ್ರನ್ನ ಭೇಟಿಯಾಗಿರುವಂಥ ಫೋಟೋಗಳು. ಅಮಿತ್ ಶಾ ಅಷ್ಟೇ ಖುಷಿಯಿಂದ ಅವ್ರ ಜೊತೆಗೆ ಮಾತಾಡಿದ್ದಾರೆ. ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುತೇಕವಾಗಿ ನಮ್ಗನ್ನಿಸ್ತಾ ಇದೆ ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರೋದು ಖಚಿತ ಅಂತ. ಬಟ್ ಆದರೆ ಯಾವಾಗ, ಏನು ಕಂಡೀಷನ್ಸು, ಸ್ಥಾನಮಾನಗಳೇನು, ಇದ್ಯಾವುದು ಕೂಡ ಇನ್ನೂ ಫೈನಲ್ ಆಗಿಲ್ಲ. KRPP ಪಕ್ಷವನ್ನು ಅದರಲ್ಲಿ ಮರ್ಜು ಮಾಡ್ತಾರಾ ಅಥವಾ ಅದನ್ನು ಬಿಟ್ಬಿಡ್ತಾರಾ? ಈಗ ಸದ್ಯಕ್ಕೆ ಅವರು ಪಕ್ಷವನ್ನು ಕಟ್ಕೊಂಡು ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋದು, ಅಂದರೆ ಈಗ 2023 ವಿಧಾನಸಭಾ ಚುನಾವಣೆ ಕಣಕ್ಕಿಳಿಸಿದ್ರು, ಒಂದು ಸ್ಥಾನ ಅವರು ಮಾತ್ರ ಗೆದ್ದಿದ್ದು. ಹಾಗಾಗಿ ಈ ಲೋಕಸಭೆ ಚುನಾವಣೆಯಲ್ಲಿ BJP ಜೊತೆಗೆ ಕೈಜೋಡಿಸುವಂತಹ ಸಾಧ್ಯತೆಗಳು ಇದ್ದಾವೆ. ಮತ್ತೆ ಮರಳಿ ಮಾತೃಪಕ್ಷಕ್ಕೆ ರೆಡ್ಡಿ ಬರೋದಕ್ಕೆ ಈಗ BJP ನಾಯಕರು ರೆಡ್ ಕಾರ್ಪೆಟನ್ನು ಹರಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದಂತಹ ವೈಯಕ್ತಿಕ ವರ್ಚಸ್ಸು ಹೊಂದಿರುವಂತಹ ಪ್ರಭಾವಿ ನಾಯಕ ಜನಾರ್ದನ್ ರೆಡ್ಡಿ. ನೋಡಿ, ಅವರು ಪಕ್ಷೇತರವ ಗಂಗಾವತಿಯಲ್ಲಿ ಅಲ್ಲಿಂದ ಬಂದು ಗೆದ್ದಂಥವ್ರು. ಹಾಗಾಗಿ ನಾವು ಅವರೇ ಸೇರಿಸ್ಕೊಂಡ್ಬಿಟ್ರೆ ಪಕ್ಷಕ್ಕೂ ಅನುಕೂಲ ಆಗುತ್ತೆ ಅನ್ನೋದು ಈಗ BJP ಹೈಕಮಾಂಡ್ನ ಲೆಕ್ಕಾಚಾರ. ಇಲ್ಲಿ ಸ್ಥಳೀಯವಾಗಿ BJP ನಾಯಕರು ಅದಕ್ಕೆ ಒಮ್ಮತ ಹೊಂದಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಅಮಿತ್ ಶಾ ಅವರೇ ಒಲವನ್ನು ಹೊಂದಿದ್ದಾರೆ, ರೆಡ್ಡಿನ ಮತ್ತೆ ಪಕ್ಷ ಕರ್ಕೊಂಡು ಬರಬೇಕು, ಮೊದಲಿನ ಥರ ಪಕ್ಷಕ್ಕೆ ಆ ಭಾಗದಲ್ಲಿ ಬಲ ಬರಬೇಕು ಅಂತ. ಅಂದರೆ ಒಂದು 30-40 ಕ್ಷೇತ್ರಗಳ ಮೇಲೆ, ಅಂದರೆ ವಿಧಾನಸಭೆ ಚುನಾವಣಾ ಕ್ಷೇತ್ರ 30-40 ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರುವಂಥ ಶಕ್ತಿ ಸಾಮರ್ಥ್ಯನ ಈ ಹಿಂದೆ ಹೊಂದಿದ್ದರು ಜನಾರ್ದನ್ ರೆಡ್ಡಿ. ಸ್ವತಃ ಅವರ ಆಪ್ತ ಗೆಳೆಯ ರಾಮುಲು ವಿರುದ್ಧ ನಿರಂತರವಾಗಿ ಹರಿಹಾಯ್ತಾ ಬರ್ತಾ ಇದ್ದರು. ಹಳೆಯ ಸಂಬಂಧ ಯಾವುದೂ ಕೂಡ ಗಟ್ಟಿಯಾಗಿ ಉಳಿದಿರಲಿಲ್ಲ. ಬಟ್ ಈಗ ಹಂತ ಹಂತವಾಗಿ ಅದು ಮತ್ತೆ ಒಂದಾಗೋ ಲಕ್ಷಣಗಳು ಕಾಣಿಸ್ತಾ ಇದೆ.